ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವತಿಯಿಂದ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಪೌರ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯಡಿಯೂರಪ್ಪ, ಸಾಗರ ಹಾವೇರಿ ರಸ್ತೆ ಅಗಲೀಕರಣಕ್ಕಾಗಿ 60 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿ ತಕ್ಷಣ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು. ಶರಾವತಿ ಹಿನ್ನೀರಿನಿಂದ ಸಾಗರ ನಗರಕ್ಕೆ ಮತ್ತು ಇತರೆ 28 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾವ ವ್ಯಕ್ತಿಯೂ ಸೂರಿನಿಂದ ವಂಚಿತವಾಗಬಾರದು, ಅದಕ್ಕಾಗಿ ಎಲ್ಲರಿಗೂ ಸೂರು ನೀಡಲು ಸಂಕಲ್ಪ ತೊಡಲಾಗಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ತಾಣವನ್ನು 1.120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಮುಂದಿನ 2.5 ವರ್ಷದಲ್ಲಿ ಉಳಿದ ಎಲ್ಲಾ ಬಾಕಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಸಾಗರವನ್ನು ಮಾದರಿ ತಾಲೂಕಾಗಿ ಪರಿವರ್ತಿಸಲಾಗುವುದು ಎಂದು ತಿಳಿಸಿದರು. ಯಾವುದೇ ಬಡವ ಇರೋದಕ್ಕೆ ಒಂದು ಮನೆ ಇರಲ್ಲ ಅಂತ ಒಬ್ಬ ವ್ಯಕ್ತಿನೂ ಇರಬಾರದು. ಅದರಿಂದ ಬಡವರಿಗೆ ಮನೆ ಕಟ್ಟಿಸೋದಕ್ಕೆ ಆದ್ಯತೆ ಕೊಡ್ತೇನೆ. ಅದರಿಂದ ಯಾರು ಮನೆಗಳು ಆಗಬೇಕು ಅಂತಿದೆ ಅದನ್ನ ಖಂಡಿತ ಪಟ್ಟಿ ಕೊಡಿ. ಜೋಗ ಜಲಪಾತ, ಜಗತ್ ಪ್ರಸಿದ್ಧ ಜೋಗ ಜಲಪಾತ 120 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅಭಿವೃದ್ಧಿ ಆಗ್ತಾ ಇದೆ. ಬಹುಶಃ ಅದು ಮುಗಿದ ಮೇಲೆ ಸಾವಿರಾರು ಜನ ಈ ಭಾಗಕ್ಕೆ ಪ್ರವಾಸೋದ್ಯಮಗಳು ಬರೋದಕ್ಕೆ ಸಾಗರದ ಅಭಿವೃದ್ಧಿಗೆ ಮತ್ತೊಮ್ಮೆ ದೊಡ್ಡ ಶಕ್ತಿ ಬಂದಂತಾಗುತ್ತೆ. ಕಳೆದ ಸಂಸದ ಬಿವೈ ರಾಘವೇಂದ್ರ ಮಲೆನಾಡಿನ ರೈಲ್ವೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಲು ಕೇಂದ್ರದಿಂದ ವಿಶೇಷ ಅನುದಾನ ತರಲಾಗಿದೆ. ಈಗಾಗಲೇ 250 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ರೈಲ್ವೆ ಕಾಮಗಾರಿಗಳಿಗಾಗಿ ವಿನಿಯೋಗಿಸಲಾಗುತ್ತಿದೆ. ಸಾಗರ ಮತ್ತು ತಾಳಗುಪ್ಪ ರೈಲು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು ಎಂದು ತಿಳಿಸಿದರು. ತಾಳಗುಪ್ಪಕ್ಕೆ ಸಾಗರಕ್ಕೆ ಬರೋ ರೀತಿಯಲ್ಲಿ ಆಗ್ತಾ ಇದೆ. ಈಗಾಗಲೇ ಸಂಕಲ್ಪ ಮಾಡಿದ್ವಿ, ನಮ್ಮ ತಾಳಗುಪ್ಪ ಮತ್ತೆ ಸಾಗರ ರೈಲ್ವೆಸ್ಟೇಷನ್ ಅನ್ನ ಜೋಗ ಫಾಲ್ಸ್ಗೆ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಪ್ರವಾಸೋದ್ಯಮದ ಅಡಿಯಲ್ಲಿ ಇದು ಎರಡೂ ಸ್ಟೇಷನ್ಗಳನ್ನು ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಈಗಾಗಲೇ ಪ್ರಪೋಸಲ್. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಪ್ರಸಕ್ತ ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ವಿಧೇಯಕವನ್ನು ಮಂಡಿಸಲಾಗುವುದು, ಲವ್ ಜಿಹಾದ್ ವಿಧೇಯಕ ಮುಂದಿನ ಅಧಿವೇಶನದಲ್ಲಿ ಮಂಡನೆಯಾಗಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ್ ಬಂದ್ ನಡೆಸದಂತೆ ರೈತರಿಗೆ ಮನವಿ ಮಾಡಿದ್ದಾರೆ. ರೈತರು ಕೂಡ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು, ಕಟು ನಿರ್ಧಾರ ಕೈಗೊಳ್ಳಬಾರದು ಎಂದು ಮನವಿ ಮಾಡಿದರು. ಮಾತುಕತೆ